ಪ್ರತಿ ದಿನ ಸೂರ್ಯ ಹುಡ್ತಾನೆ ಇರ್ತಾನೆ, ಬಟ್ ಯಾವ ಹುಡುಗರು ತಲೆ ಕೆಡಿಸ್ಕೊಡಲ್ಲ. ಆದರೆ ಫೆಬ್ರವರಿ 14 ಮಾತ್ರ ಆ ಸೂರ್ಯ ಯಾವಾಗ ಹುಡ್ತಾನೆ ಅಂತಲೇ ಕಾಯ್ತಾ ಇರ್ತಾರೆ. ಯಾಕೆ ಗೊತ್ತಾ? ಅವತ್ತು ಆ ದಿನ ಆ ಸಮಯ ಪ್ರೀತಿ ಮಾಡೋ ಪ್ರತಿಯೊಬ್ಬರಿಗೂ ವಿಶೇಷವಾಗಿರುತ್ತೆ. ನಿನ್ನ ನೋಡಿದಾಗಲೇ ನಾನು ಕಳೆದೋಗ್ಬಿಟ್ಟೆ ಅಂದ್ಕೊಂಡೆ, ಆದರೆ ನೀನು ಮತ್ತೆ ತಿರುಗಿ ನೋಡಿದಾಗಲೇ ನನ್ನೊಳಗೆ ಒಂದು ಸಂಚಲನ ಶುರುವಾಯಿತು. ಅವತ್ತು ಆ ಕ್ಷಣ ನನಗಾದ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ನೋಡು, ನೀನು ಏನಾದರೂ ಅಂದ್ಕೋ, ಇವತ್ತಿನ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ. ಅದು ಹೇಗೆ ಗೊತ್ತಾ? ಸಾಗರದ ಅಲೆಗಳಿಗೆ ಕಾಯೋ ಸಮುದ್ರದ ದಡದ ಥರ ಆ ದಿನ ಬಂದ್ಬಿಡ್ತು. ನಿನ್ನ ಮುಂದೆ ನಿಂತು ಧೈರ್ಯವಾಗಿ ನನ್ನ ಮನಸ್ಸಿನ ಭಾವನೆಗಳನ್ನ ಹೇಳ್ತಾ ಇದ್ದೀನಿ. ನನ್ನ ಭಾವನೆಗಳ ಜೊತೆ ನನ್ನ ಪ್ರೀತಿನೂ ಇಷ್ಟ ಆದರೆ ನಿನ್ನ ಪ್ರೀತಿನ ಹೃದಯದ ಒಳಗಡೆ ಜೋಪಾನ ಮಾಡಿಡ್ತೀನಿ. ನಿನ್ನ ನಗುನ ಮುಂಜಾನೆ ಮಂಜುಳಿಗೆ ಬೆಚ್ಚಿಗಿಡ್ತೀನಿ. ಇದನ್ನೇ ಕಣ್ರಿ ಪ್ರೀತಿ ಮಾಡೋ ಪ್ರತಿಯೊಬ್ಬ ಹುಡುಗರು ಮನಸ್ಸಲ್ಲಿ ಇಟ್ಕೊಂಡು ಪ್ರೀತಿ ಮಾಡೋದು. ನೀವುಗಳು ಮಾತ್ರ ನಮ್ಮನ್ನು ನೋಡಿ ಹಾಗೆ ಹೋಗ್ತೀರ. ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ, ನಾವು ನಿಮ್ಮನ್ನು ನೋಡಿ ದಿನದಿಂದ ಜಗತ್ತನ್ನೇ ಮರೆತುಬಿಡ್ತೀವಿ. ದೊಡ್ಡ ದೊಡ್ಡ ಕನಸುಗಳನ್ನ ಹೊತ್ಕೊಂಡು ಪ್ರೀತಿ ಎಂಬ ಹುಚ್ಚು ಒಳೆಯಲ್ಲಿ ಮುಳುಗೋಗ್ತೀವಿ. ಬದುಕುಳಿದ್ರೆ ಭಗವಂತನ ಕಾಣಿಕೆ, ಇಲ್ಲ ಅಂದರೆ ಪ್ರೇಮದ ಕಾಣಿಕೆ. ಬಟ್ ಸ್ಟಿಲ್ ಅದೇನೇ ಆಗಲಿ, ನಾನು ನಿನ್ನನ್ನು ಪ್ರೀತಿಸ್ತೀನಿ. ನೋಡು, ಇಟ್ಸ್ ಕ್ಲಿಯರ್, ನಿನ್ನ ಬಗ್ಗೆ ನನ್ನ ಮನಸ್ಸಲ್ಲಿ ಯಾವುದೇ ಥರ ಫೀಲಿಂಗ್ಸ್ ಇಲ್ಲ. ನನ್ನ ಮತ್ತು ನಿನ್ನ ಲೈಫ್ ಸ್ಟೈಲ್, ಎಥಿಕ್ಸ್, ಗೋಲ್ಸ್ ಯಾವುದೂ ಮ್ಯಾಚ್ ಆಗಲ್ಲ. ಹೀಗಿದ್ದಾಗ ನಾವಿಬ್ರು ಒಳ್ಳೆ ಪೇರ್ ಆಗೋದು ಅಂದರೆ ಇಟ್ಸ್ ಇಂಪಾಸಿಬಲ್. ಐ ಆಮ್ ಸಾರಿ. ಇನ್ಮೇಲೆ ನಿನ್ನ ಕಡೆಯಿಂದ ಯಾವುದೇ ಮೆಸೇಜಸ್ ಆರ್ ಕಾಲ್ಸ್ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಜಸ್ಟ್ ಫರ್ಗೆಟ್ ಮೀ. ಬಾಯ್.